ಹಾಸನ ಜಿಲ್ಲೆಯಲ್ಲಿ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಕಡೆಯಿಂದ ಜಂಟಿ ಪ್ರಚಾರದ ಸಭೆಯನ್ನು ಮಾಡಲಾಗಿದೆ. ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ದೋಸ್ತಿ ನಾಯಕರಿಂದ ಪ್ರಜ್ವಲ್ ರೇವಣ್ಣ ಪರ ಇಲ್ಲಿ ಮತಭೇಟೆಯಂತೂ ನಿರಂತರವಾಗಿ ನಡೀತಾ ಇದೆ. ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು. ಸೊ ಮಂಜಡ ಅವರು ಅರಕಲಗೂಡು ಅಭಿವೃದ್ಧಿ ಆಗಲಿ, ಅದಕ್ಕೆ ಸಹಕಾರ ಕೊಡಿ ಅಂತ ರೇವಣ್ಣ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಮಂಜಣ್ಣ ಶಾಸಕರು ಅವರ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಭಾವನೆ ಇರುತ್ತದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು. ಬಹಳ ಮುಖ್ಯವಾಗಿ ಈಗ ಎರಡೂ ಪಕ್ಷದ ಕಡೆಯಿಂದ, ಅಂದರೆ ಬಿಜೆಪಿ ಮತ್ತು ಜೆ ಡಿ ಎಸ್, ಈ ಒಂದು ಜಂಟಿ ಪ್ರಚಾರದ ಸಭೆಯಂತೂ ನಡೀತಾ ಇದೆ. ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಇವತ್ತು ಪ್ರಚಾರವನ್ನು ಕೈಗೊಂಡಿದ್ದಾರೆ. ಇದರಲ್ಲಿ ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಬಿಜೆಪಿಯ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ದುಡ್ಡು ಬರಲ್ಲ, ಈ ಘೋಷಣೆಗಳಿಂದ ದುಡ್ಡು ಸಿಗಲ್ಲ ನಿಮಗೆ ರಾಜಕೀಯ ಇದ್ರಲ್ಲೂ. ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸಬೇಕಾದ್ರೆ ನೀವು ನಮ್ಮ ನಾಡಿನ ಜನತೆ ಕೊಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನ ಲೂಟಿ ಹೊಡಿದೆ ವ್ಯಕ್ತ ಪರ್ಸೆಂಟೇಜ್ಗಳ 40% 50% ಕಾಂಟ್ರಾಕ್ಟ್ಗಳಿದ್ದರೆ ಅನುಭವಿಸ್ತೀರಿ. ರೇವಣ್ಣ ಲೋಕೋಪಯೋಗಿ ಮಂತ್ರಿ ಇದ್ದಾಗ, ನಾನು ಮುಖ್ಯಮಂತ್ರಿ ಇದ್ದಾಗ, ಯಾರಾದರೂ ಒಬ್ಬ ಕಾಂಟ್ರಾಕ್ಟ್ರು ನಿಮ್ಮ ಕೆಲಸ ಮಾಡಿದಂಥ ಬಿಲ್ಲನ್ನು ಪಡಿಬೇಕಾದ್ರೆ, ದುಡ್ಡು ಪಡಿಬೇಕಾದ್ರೆ ಒಂದು ಬಿಡಗಾಸನ್ನ ಏನಾದರೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡಿ ಅಂತ ಕೇಳಿದ್ವ. ಮನೆ ಬಾಗಿಲು ಪ್ರತಿ ತಿಂಗಳು 30ನೇ ತಾರೀಕು ಕಾಂಟ್ರಾಕ್ಟ್ರು ಮನೆ ದುಡ್ಡು ಕೊಡ್ಸಿವು. ಇದು ನಾವು ಮಾಡಿರ್ತಕ್ಕಂಥ ಕೆಲಸ, ಇನ್ನೊಬ್ರು ತಲೆಒಡೆಯ ಕೆಲಸ ಮಾಡಲಿಲ್ಲ, ಪ್ರಾಮಾಣಿಕವಾಗಿ ಬಿಡುಗಡೆ ಮಾಡಿದ್ದೇವೆ. ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ರೈತರ ಸಮಸ್ಯೆಗಳಿಗೆ ಏನಾದರೂ ಮಾಡಿ ಇವತ್ತು ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ ಅಂತಕ್ಕಂಥದ್ದು ದೇಶದಲ್ಲಿ ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ತೀರ್ಮಾನ ಮಾಡಿದ್ದು ವಿರೋಧ ಪಕ್ಷದಲ್ಲಿ ಬರೀ ವೇದಿಕೆ ಮೇಲೆ ಭಾಷಣ ಮಾಡೋದ್ರಿಂದ ನಿಮ್ಮ ಕಷ್ಟವನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ನೋಡಿದ್ದೇನೆ. ಇವತ್ತು ಅಲ್ಲಿ ಕೇಂದ್ರದಲ್ಲಿ ಅವರು ಸರ್ಕಾರ ಮಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ನಮಗೆ ಇವತ್ತೇನು ಶಕ್ತಿ ಇಲ್ಲ. ಆ ಶಕ್ತಿಯನ್ನು ಇವತ್ತು ಪಡಿಬೇಕು ಅಂತ ಹೊರಟಿರೋದು ವೈಯಕ್ತಿಕವಾದ ನನ್ನ ಸ್ಥಾನಮಾನಕ್ಕಲ್ಲ. ನಾನು ಎಷ್ಟು ವರ್ಷ ಬದುಕಿರ್ತೀನೋ ಗೊತ್ತಿಲ್ಲ. 3ನೇ ಬಾರಿ ಮೊನ್ನೆ ಆಪರೇಷನ್ ಮಾಡಿಸ್ಕೊಂಡ್ಬಂದು ಕಳೆದ 10 ದಿನದಿಂದ ನಾನೇನು ಹೋರಾಟ ಮಾಡ್ತಾ ಇದ್ದೇನೆ. ಈ ಶಕ್ತಿ ಈ ನಾಡಿನ ಹಲವಾರು ಬಡ ಕುಟುಂಬದ ನನ್ನ ತಾಯಂದರು ಅರಸಿ ಇವತ್ತಿನ್ನೂ ಆ ಶಕ್ತಿ ಉಳಿಸ್ಕೊಂಡಿದ್ದೇನೆ. ಆ ಭಗವಂತ ನನ್ನ ಉಳಿಸಿದ್ದಾನೆ. 3 ಬಾರಿ ಇವತ್ತೇನು ಜೀವ ಪಡೆದಿದ್ದೇನೆ, ಮರುಜನ್ಮ ಪಡೆದಿದ್ದೇನೆ. ನನ್ನ ಮುಂದೆ ಇರ್ತಕ್ಕಂಥದ್ದು ಯಾವ ರೈತರ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ರಲ್ಲಿ ಕೇಂದ್ರ ಸರ್ಕಾರವು ಇವತ್ತು ಸಹ ಕೆಲವು ನಿರ್ಲಕ್ಷ್ಯ ಇದೆ. ರೈತರ ಬಗ್ಗೆ ಇವತ್ತು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ದೇವೇಗೌಡರ ಮಾರ್ಗದರ್ಶನದಲ್ಲಿ ನನ್ನ ರೈತರ ಧ್ವನಿಯಾಗಿ ಈ ನಾಡಿನಲ್ಲಿ ಈ ದೇಶದಲ್ಲಿ ರೈತರಿಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಈ ದೇಶದಲ್ಲಿ ತರಬೇಕಾಗ್ತದೆ ಅದನ್ನು ಮನವೊಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕೆಲಸ ಮಾಡಿ ನಮ್ಮ ರೈತರ ಬದುಕನ್ನು ಸರಿಪಡಿಸಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಲೋಕಸಭಾ ಚುನಾವಣೆಯಲ್ಲಿ ನಿಂತಿದ್ದೇನೆ. ಇಲ್ಲದೇ ಇದ್ದಿದ್ರೆ ನಾನು ಲೋಕಸಭೆಯಲ್ಲಿ ನಿಲ್ಲಬೇಕಾದ ಅವಶ್ಯಕತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.